लोकल बजट ನಾವು ಚನ್ನದಾಸರ್ ಎಸ್ ಸಿ ಜನಾಂಗಕ್ಕೆ ಸೇರಿದವರಾಗಿದ್ದು ನಮಗೆ 2013ರಲ್ಲಿ ನೀಡಿರುವಂತಹ ಜಾತಿ ಪ್ರಮಾಣ ಪತ್ರವು ಇಂದು ಮರುಮುದ್ರಣಕ್ಕೆ ಬಂದಿದ್ದು ಕೂಡ ಗುಮ್ಮಕಲ್ಲು ಗ್ರಾಮ ಪಂಚಾಯಿತಿಯಲ್ಲಿ ನಮಗೆ ನಾಮಪತ್ರಗಳನ್ನು ತಿರಸ್ಕರಿಸಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ತಹಶೀಲ್ದಾರ್ ಅವರ ಆದೇಶದ ಮೇರೆಗೆ ನಿಮ್ಮ ಎಲ್ಲ ನಾಮಪತ್ರಗಳನ್ನು ಕೈಬಿಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಕೇಳಿದಕ್ಕೆ ತಹಶೀಲ್ದಾರ್ ಆದೇಶ ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ಪ್ರಸ್ತುತ ಈ ವರ್ಷದಲ್ಲಿ ನೀಡಿರುವಂಥ ಜಾತಿ ಪ್ರಮಾಣ ಪತ್ರಗಳನ್ನು ಸ್ವೀಕರಿಸಿ ಅಂತೇಳಿ ಇದಕ್ಕೆ ಮೊದಲು ನೀಡಿರ್ತಕ್ಕಂಥದ್ದನ್ನು ರಿಜೆಕ್ಟ್ ಮಾಡಿ ಅಂತೇಳಿ ಹೇಳಿದಾರಂತೆ. ಆ ರೀತಿ ನಮಗೆ ಹಿಂಬರಹ ಕೊಟ್ಟಿದ್ದಾರೆ ನೋಡಿ. ಜಿಲ್ಲಾಧಿಕಾರಿಯಿಂದ ಯಾವುದೇ ರೀತಿ ಆದೇಶ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ಜಿಲ್ಲಾಧಿಕಾರಿಗೆ ನಾವು ಮನವಿ ಮಾಡಿದಾಗ ನಿಮ್ಮದು ಯಾವುದೇ ರೀತಿ ನಾವು ತಿರಸ್ಕಾರ ಮಾಡಿಲ್ಲ, ನೀಡಿ ನಾಮಪತ್ರಗಳನ್ನು ಸ್ವೀಕರಿಸಿ ಅವರನ್ನು ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ಕೊಡಿ ಅಂತೇಳಿ ಡಿ ಸಿ ಮೇಡಮ್ನವರು ಅವ್ರಿಗೆ ಹೇಳಿದ್ರು ಕೂಡ ಇದಕ್ಕೆ ಕೂಡ ಗಮನಕ್ಕೆ ಮಾಡ್ತಾ ಇಲ್ಲ ಅವರು. ಅದು ಯಾವ ರೀತಿ ನಮಗೆ ನ್ಯಾಯ ಒದಗಿಸ್ಕೊಡ್ರಿ ಅಂತೇಳ್ಬಿಟ್ಟು ನಿಮ್ಮ ಬಳಿ ಬಂದಿದ್ದೀವಿ. ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ಕೋರ್ತಾ ಇದ್ದೀರಿ. ಚನ್ನದಾಸರಿ ಅಂತಕ್ಕಂಥ ಎಲ್ಲ ತಾಲೂಕಿನಲ್ಲಿ ಪಾಸಾಗಿದೆ. ಮುಲಬಾಲ್ ತಾಲೂಕಿನಲ್ಲಿ ಮಾತ್ರ ತಹಶೀಲ್ದಾರ್ ಆದೇಶ ಮೇರೆಗೆ ಅಂತ ಚನ್ನದಾಸರದ್ದು ಎಲೆಕ್ಷನ್ ಆಗಿರೋದು ಹಾಕಿರೋದು ತಿರಸ್ಕಾರ ಅಂತ ಕೊಟ್ಟಿದ್ದಾರೆ ಸರ್. ನಮಗೆ ಕಾಪಿ ಕೊಟ್ಟಿದ್ದಾರೆ ಸರ್. ಇಲ್ಲಿ ಚುನಾವಣೆ ಬಹಿಷ್ಕಾರ ಆಗ್ತೀವಿ. ಇಲ್ಲಿ ನಿರಾಹಾರ ದೀಕ್ಷೆ ಕೂತ್ಕೊಳ್ತೀವಿ ಸರ್. ಇಲ್ಲಿ ಶಾಂತಿಯುತವಾಗಿ ಮತದಾನ ತಿರಸ್ಕಾರ ಮಾಡ್ತೀವಿ. ಇಲ್ಲೇ ಶಾಂತಿಯುತವಾಗಿ ನಾವು ಕೂತ್ಕೊಳ್ತೀವಿ ಸರ್. ನಮ್ಮ ಜನದಿಂದ 9 ಜನ ಹಾಕಿದ್ದೀವಿ, 9 ಜನ ತಿರಸ್ಕಾರ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲಿ ಪಾಸ್ ಆಗಿದೆ. ಬಂಗಾರಪೇಟೆ, ಕೋಲಾರು, ಶ್ರೀನಿವಾಸಪುರ ಎಲ್ಲ ಅಕ್ಸೆಪ್ಟ್ ಆಗಿದೆ ಸರ್. ಈವನ್ ಮುಲ್ಬಾಲ್ ಒಂದು ಬಿಟ್ಟು ತಹಶೀಲ್ದಾರ್ ಆದೇಶದ ಮೇರೆಗೆ ಅಂತ ತಿರಸ್ಕಾರ ಮಾಡಿದ್ದಾರೆ ಸರ್. ಇಲ್ಲಿ ನಮ್ಮ ಡಿ ಸಿ ಮೇಡಮ್ ಚುನಾವಣಾ ಅಧಿಕಾರಿ ಹತ್ರ ಹೋಗಿದ್ದಾರೆ ಸರ್. ಡಿಸ್ಟ್ರಿಕ್ಟ್ ಚುನಾವಣಾ ಅಧಿಕಾರಿ ಹತ್ರ ಹೋಗಿದ್ವಿ. ಚುನಾವಣಾ ಅಧಿಕಾರಿ ಹೇಳಿದ್ರು, ಫೋನ್ ಮಾಡಿದ್ರು ಡೈರೆಕ್ಟ್ ಇವ್ರಿಗೆ, ನಮ್ಮ ತಹಶೀಲ್ದಾರ್ ಸಾಹೇಬ್ರಿಗೆ ಔಟ್ ಸ್ಪೀಕರ್ ಬಿಟ್ಟು ಮಾತಾಡಿದ್ರು. ಆಯ್ತು ಮೇಡಮ್, ನಾನು 10 ಒಳಗಡೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ಅವ್ರಿಗೆ, ಅಷ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಂತ ಹೇಳಿದ್ರು. ಮತ್ತೆ ಒಂದು ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲಿಲ್ಲ ನಮ್ಮ ತಹಶೀಲ್ದಾರ್ ಸಾಹೇಬರವರು. ಅಷ್ಟು ಮಾತ್ರ ನಮ್ಗೆ ನಡೆದಿರೋದು. ನಾವು ಚುನಾವಣೆ ಬಹಿಷ್ಕಾರ ಮಾಡ್ತೀವಿ, ನಮ್ಗೆ ನ್ಯಾಯ ದೊರಕೋವರೆಗೂ ನಾವು ಚುನಾವಣೆ ಬಹಿಷ್ಕಾರ ಎಲ್ಲ ನಾವು ಪಂಚಾಯತಿ ಆಫೀಸ್ ಹತ್ರ ಟೆಂಡಲ್ ಹಾಕ್ಕೊಂಡು ನಾವು ಅಲ್ಲೇ ಬಹಿಷ್ಕಾರ ಮಾಡ್ತೀವಿ. ಕಚೇರಿ ಮುಂದಗಡೆ ನಾವು ನಿರಾಹಾರ ದೀಕ್ಷೆ ಕೂತ್ಕೊಳ್ತೀವಿ. ನಾವು ನಮ್ಮ ತಾಲೂಕಿನಲ್ಲಿ ನಮ್ಮ ಜಾತಿ ಸೇರ್ತಕ್ಕಂಥವರು ಯಾರು ಮತ ಹಾಕಲ್ಲ, ಓಟ್ ಹಾಕಲ್ಲ. ನಾವು ಇಲ್ಲೇ ಕೂತ್ಕೊಂಡು ನಾವು ನಿರಾಹಾರ ದೀಕ್ಷೆ ಮಾಡ್ತೀವಿ, ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. Thank you.